ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಮುಂದಿನ ಪಂದ್ಯ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೈವಾಸ್. ತಮಿಳ್ ತಲೈವಾಸ್ ತಂಡ ಇದೀಗ ಬಲಿಷ್ಠ ತಂಡವಾಗಿ ಕಾಣಿಸಿದೆ. ವಿಥೌಟ್ ಪವನ್ ಕುಮಾರ್ ಶರಾವತ್ ಎಲ್ಲ ಪಂದ್ಯಗಳು ಕೂಡ ಗೆಲ್ತಾ ಬಂದಿದ್ದಾರೆ. ಲಾಸ್ಟ್ ಮ್ಯಾಚು ಪುಣೇರಿ ಪೈಟನ್ಸ್ ತಂಡದ ವಿರುದ್ಧ ಸೋತಿದ್ದಾರೆ. ನಮ್ಮ ತಂಡ ಹರಿಯಾಣ ಸ್ಟೀಲರ್ಸ್ ತಂಡದ ವಿರುದ್ಧ ಗೆದ್ದು ಬಂದಿದೆ. ಆದರೂ ಕೂಡ ನಮ್ಮ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳ್ಬೋದು. ತಮಿಳ್ ತಲೈವಾಸ್ ತಂಡದ ವಿರುದ್ಧ ಒಬ್ಬ ಆಟಗಾರ ಆಚೆ ಹೋಗಬೇಕಾಗುತ್ತೆ, ಮತ್ತೊಬ್ಬ ಆಟಗಾರ ಬರಬೇಕಾಗುತ್ತೆ. ತಮಿಳ್ ತಲೈವಾಸ್ ತಂಡದ ಆಟಗಾರರು ಬಲಿಷ್ಠವಾಗಿ ಕಾಣಿಸ್ತಿದ್ದಾರೆ. ಅಜಿಂಕ್ಯ ಪವಾರ್ ಆಗಿರಲಿ, ಸಾಗರ್ ಆಗಿರಲಿ, ಅಥವಾ ಗುಲಿ ಆಗಿರಲಿ, ಎಲ್ಲ ಕೂಡ ಸಖತ್ತಾಗಿ ಆಡ್ತಾರೆ. ನರೇಂದ್ರ ಹೂಡಾ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ನಮ್ಮ ತಂಡದಲ್ಲಿ ವಿಕಾಸ್ ಕೊಂಡಲ್ ಅವರ ಪಾತ್ರ ಏನು? ನೀರಜ್ ನರ್ವಾಲ್ ಚೆನ್ನಾಗಿ ಆಡ್ತಿದ್ದಾರೆ, ಭರತ್ ಹೂಡಾ ಸಖತ್ತಾಗಿ ಆಡ್ತಿದ್ದಾರೆ. ಆದರೆ ಇಲ್ಲಿ ವಿಕಾಸ್ ಕೊಂಡಲ್ ಅವರ ಜಾಗದಲ್ಲಿ ಮತ್ತೊಬ್ಬ ಆಟಗಾರ ಬರಲೇಬೇಕು. ಅದು ಕರ್ನಾಟಕದ ಆಟಗಾರ ರಾಕೇಶ್ ಗೌಡ ಅವರು ಬಂದರೆ ಇನ್ನೂ ಕೂಡ ಸಖತ್ತಾಗಿರುತ್ತೆ. ನಮ್ಮ ಡಿಫೆನ್ಸು ಚೆನ್ನಾಗಿ ಕಾಣಿಸ್ತಿದೆ. ಲಾಸ್ಟ್ ಮ್ಯಾಚು ಮಹೇಂದರ್ ಸಿಂಗ್ ಅವರು ಒಳ್ಳೆ ಡಿಫೆನ್ಸ್ನ ಮಾಡಿದ್ರು, ಮಯೂರ್ ಕದಂ ಕೂಡ ಸಾಥ್ ಕೊಟ್ಟರು, ಸೌರಭ್ ನಂದಲ್ ಎಂದಿನಂತೆ ಚೆನ್ನಾಗಿ ಆಡ್ತಿದ್ದಾರೆ. ಆದರೆ ನಮ್ಮ ಡಿಫೆನ್ಸಲ್ಲಿ ಒಂದೇ ಪ್ರಾಬ್ಲಮ್ಮು, ಬೋನಸ್ಗಳನ್ನು ಬಿಟ್ಕೊಡ್ತಿದ್ದಾರೆ. ಬೋನಸ್ ಮಾಡೋಕ್ಕೆ ಬರೋ ಟೈಮಲ್ಲೇ ಅವರನ್ನು ಟ್ಯಾಕಲ್ ಮಾಡಬೇಕಾಗುತ್ತೆ. ಆದರೆ ನಮ್ಮ ತಂಡ ಪ್ರತಿ ಪಂದ್ಯನೂ ಕೂಡ 10 ಬೋನಸ್ನ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ತಂಡದ ಆಟಗಾರರು ಬೋನಸ್ನ ತಗೊಂಬರ್ತಿಲ್ಲ. ನಮ್ಮ ತಂಡದಲ್ಲಿ ಒಬ್ಬ ಬೋನಸ್ ಸ್ಪೆಷಲಿಸ್ಟ್ ಬೇಕಾಗುತ್ತೆ, ಅದಕ್ಕೆ ರಾಕೇಶ್ ಗೌಡ ಅವರನ್ನು ಕರ್ಕೊಂಬರ್ಬೇಕು. ಜೊತೆಗೆ ತಮಿಳ್ ತಲೈವಾಸ್ ತಂಡದ ವಿರುದ್ಧ ಒಂದು ಮಸಲತ್ನ ಮಾಡಬೇಕಾಗುತ್ತೆ. ನರೇಂದರ್ ಹೂಡಾನ ಅವ್ರನ್ನ ಕಟಕಕ್ಕೆ, ನರೇಂದರ್ನ ಕಟಕಕ್ಕೆ ನಮ್ಮ ತಂಡದ ಪ್ರಮುಖ ಆಟಗಾರರು ಎಲ್ಲರೂ ಕೂಡ ಅವ್ರ ಮೇಲೆ ಬೇಟೆ ಆಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ ವೀಕ್ಷಕರೇ.